ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಪ್ರೀತಿಯ ಸ್ನೇಹಿತರೆ ಆರ್ ದೇವಾಡಿಕಾ. ಇವತ್ತಿನ ವೀಡಿಯೋದಲ್ಲಿ ನಾನು ನನ್ನ ಸ್ಟಡಿ ಹೋಮ್ ಟೂರ್ ಮಾಡಲಿಕ್ಕಿದ್ದೇನೆ ವಿತ್ ಎಕ್ಸ್ಪ್ಲನೇಷನ್. ಸೊ ತಡ ಮಾಡೋದು ಬೇಡ, ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಯಾ, ಬನ್ನಿ ಸ್ಟಾರ್ಟ್ ಮಾಡೋಣ. ಎಲ್ಲಿಂದ ಸ್ಟಾರ್ಟ್ ಮಾಡೋಣ? ಮೊದಲು ಎಲ್ಲಿಂದ ಸ್ಟಾರ್ಟ್ ಮಾಡೋಣ ಅಲ್ಲ, ಬನ್ನಿ. ಓಕೆ, ನಾನು ಮೊದಲಿಗೆ ನನ್ನ ಮೆಮೊರೇಬಲ್ ಬುಕ್ಸ್ಗಳನ್ನು ತೋರಿಸ್ಲಿಕ್ಕಿದ್ದೇನೆ. ಅದು ನನ್ನ ಆರ್ಟಿಕಲ್ ಬಂದ ಬುಕ್ಕು ಆಗಿರ್ಬೋದು, ನ್ಯೂಸ್ ಪೇಪರ್ನಲ್ಲಿ ಬಂದ ಆರ್ಟಿಕಲ್ಸ್ಗಳು ಕೂಡ ಇರ್ಬೋದು. ಬನ್ನಿ ನೋಡ್ಕೊಂಡು ಬರೋಣ. ನಾನು ಎಲ್ಲ ತೋರ್ಸೋಕ್ಕೆ ಹೋಗಲ್ಲ, ಬಿಕಾಸ್ ನನ್ನ ಮೆಮೊರಿಗಳು ಅಷ್ಟೊಂದು ಇದ್ದಾವೆ. ಆದ ಕಾರಣ ಕೆಲವೊಂದು ತೋರಿಸ್ತೇನೆ. ಇಂಥ ಎಲ್ಲ ಕಾಣ್ತಾ ಇದೆಯಲ್ಲ ನಿಮಗೆ, ಇಂಥ ಎಲ್ಲ ಏನು ಹೇಳ್ತಾರೆ ಇದಕ್ಕೆ, ಇನ್ವಿಟೇಷನ್ಸ್ಗಳಲ್ಲಿ ನಾನು ಬರೆದದ್ದು ಕಾಣ್ತದೆ. ಈ ರೀತಿಯಾಗಿ ಎಲ್ಲ ಈ ಥರದ್ದು ಸುಮಾರಿದ್ದಾವೆ, ನೀವಿಲ್ಲಿ ನೋಡ್ತಾ ಇರ್ಬೋದು. ನಾನು ನಿಮ್ಗೆ ತೋರಿಸ್ಲಿಕ್ಕೆ ಬಂದದ್ದು ನಾನು ಮೈಸೂರಿಗೆ ಟೂರ್ ಹೋಗಿದ್ದಾಗ ಬರೆದಂತಹದ್ದಿದು. ಇದನ್ನು ನಾನು ಚಿಕ್ಕದಾಗಿ ಇದರಲ್ಲಿ ಹಾಕಿಟ್ಟಿದ್ದೇನೆ, ಮೆಮೊರಿ ಅಂತ, ಒಂದು ಸಪ್ರೇಟ್ ಆಗಿರಲಿ ಅಂತ. ಅದಾದ ಮೇಲೆ ಇದು ಅಮ್ಮಂದು ಬರ್ತಿದ್ದು, ಆ್ಯಂಡ್ ಇದರೊಳಗೆ ಕವನ ಬರೆದಾಕಿದ್ದೇನೆ. ಸೊ ಈ ಟೈಪ್ ಇದೆಲ್ಲ ಬರ್ತಿದ್ದೇನೆ. ಆ್ಯಂಡ್ ಇದು ಇದು ನೋಡಿ, ನನ್ನ ಪೇಪರ್ನಲ್ಲಿ ಬಂದಂತಹ ಆರ್ಟಿಕಲ್ಸ್. ಆ್ಯಂಡ್ ಫಸ್ಟಿಗೆ ಬಂದದ್ದು ಪ್ರವಾಸದ ಸವಿನೆನಪು ಅಂತ ಹೇಳಿ, ಅದನ್ನು ಮೆಮೊರಿಗೆ ಅಂತ ಹಾಕಿಟ್ಟಿದ್ದೇನೆ. ಸೆಕೆಂಡ್ ಬಂದಂತಹದ್ದು ಒಗಟು ಹಾಕಿದ್ದೆ, ಅದನ್ನು ಕೂಡ ಹಾಕಿದ್ದಾರೆ. ಸೊ ಹೆಸರು ಬಂದಿದೆ, ಫಸ್ಟಿಗೆ ಬಂದು ಖುಷಿ ತಂದು ಕೊಟ್ಟಂತಹ ಆರ್ಟಿಕಲ್ಸ್ ಪೇಪರ್ನಲ್ಲಿ ಬಂದಿರೋದು ಅಂತ ಹೇಳ್ಬೋದು. ಅದಾದಮೇಲೆ ಇದು ನೋಡಿ ಡಿಸೈನ್, ಆ್ಯಂಡ್ ಇದು ನನ್ನ ಹೆಸರು ಬರ್ತದ್ದು. ಈಗ ಓಪನ್ ಮಾಡಿದರೆ ಶೈನಿಂಗ್ ಎಲ್ಲ ಈಚೆ ಬರ್ಬೋದು, ಆದರೂ ನೀವು ತೋರಿಸ್ತೀನಿ. ನನ್ನ ಹೆಸರು ಬರ್ದದ್ದು ಏನಿಲ್ಲ, ಚಿಕ್ಕಿರುವಾಗ ವ್ಯವಸ್ಥೆ ಏನು ಕಾಣ್ತಾ ಇದೆ ಅಂತ ಅನ್ಕೋತೀನಿ ನಿಮಗೆ. ಇದಿಷ್ಟು ಅಲ್ಲದೆ ಇದರಲ್ಲಿ ನನ್ನ ಫೇವ್ರೆಟ್ ಮೆಮೊರಿ ಇದೆ, ಏನಂತ ಗೆಸ್ ಮಾಡ್ತೀರಾ? ಇದು ನಾನು ಪಿಲ್ಕುಲಕ್ಕೆ ಫಸ್ಟ್ ಟೈಮ್ ಸ್ಕೂಲಿಂದ, ಹೈಸ್ಕೂಲಿಂದ ನೈನ್ತ್ ಇರುವಾಗ ಟೂರ್ ಹೋಗಿದ್ದೆ. ಅದರಲ್ಲಿ ಏನೆಲ್ಲ ಅನುಭವ ಆಯಿತು ಅದೆಲ್ಲ ಬರೆದಾಕಿದ್ದೇನೆ. ಸೊ ಇದನ್ನು ಸೈಡ್ ಬಿಡೋಣ. ಮೇಯ್ನಾಗಿ ನನ್ನ ಮೆಮೊರಿಯಲ್ಲಿ ಉಳಿಯುವಂತಹ ಪೇಪರ್ಸ್ಗಳು ಇದರಲ್ಲಿ, ನಾನು ನಿಮಗೆ ಒಂದು ವಿಡಿಯೋ ಮಾಡಿಯೇ ತೋರಿಸಿದ್ದೇನೆ, ಅರಮನೆಗಳ ನಗರಿ ಮೈಸೂರು, ಅದರ ಬಗ್ಗೆ ಬರೆದಾಕಿದ್ದೆ. ಅದಾದ ಮೇಲೆ ಇಲ್ಲಿ ಪ್ರವಾಸದ ಸವಿನೆನಪು ಅಂತ ಬರೆದಿದ್ದೆ. ಅದಾದಮೇಲೆ ಇದು ನಾನು ಹೇಳಿದೆ ಒಗಟ್ಟು, ಆ್ಯಂಡ್ ಇದು ನೋಡಬಣ್ಣ ಶಾರದೆ ಸಮಿತಿ ಅಜಮನಿದಲ್ಲಿ. ಸೊ ಅದನ್ನು ಹತ್ತಿರದಿಂದ ಕಂಡ ಕಾರಣ ಅದರ ಬಗ್ಗೆ ವಿಸ್ತಾರವಾಗಿ ಬರೀಲಿಕ್ಕಾಯ್ತು ನನಗೆ. ಆ್ಯಂಡ್ ಇದು ಫೈನಲಾಗಿ ನನ್ನ ಪಿಕ್ ಪೇಪರ್ನಲ್ಲಿ ಬಂದದ್ದು, ಇದೇ ಫಸ್ಟ್ ಟೈಮ್ ಅಂತ ಅನಿಸುತ್ತೆ. ಅದಾದಮೇಲೆ ಸುದ್ದಿ ಬಿಡುಗಡೆ ಅನ್ನೋ ಪೇಪರ್ನಲ್ಲಿ ನನ್ನ ಕವನ ಜೊತೆ ಒಂದು ಬಂದಿತ್ತು ಫೋಟೋ. ಆ್ಯಂಡ್ ಇದನ್ನೆಲ್ಲ ರಾಶಿ ಹಾಕೋದು ಬೇಡ, ಮೊದಲು ಕ್ಲೀನ್ ಮಾಡಿಕೊಳ್ಳ ಅಲ್ವಾ. ಇದನ್ನೆಲ್ಲ ತೆಗ್ದಿಟ್ಟು ಆದಮೇಲೆ ನಿಮಗೆ ಇನ್ನಷ್ಟು ತೋರಿಸ್ಲಿಕ್ಕಿದ್ದೇನೆ. ನಾನು ವಿಡಿಯೋಗಳನ್ನು ಡಿವೈಡ್ ಮಾಡ್ಕೊಳ್ತೇನೆ, ಭಾಗ ಒನ್, ಪಾರ್ಟ್ ಒನ್, ಪಾರ್ಟ್ ಟು, ಆ ಟೈಪ್ನಾಗಿ. ಇಲ್ಲಾಂದರೆ ತುಂಬಾ ಲೇಟ್ ಆಗುತ್ತೆ, ನೀವು ನೋಡೋಕೆ ಬೋರ್, ನನಗೂ ವಿಡಿಯೋ ಮಾಡೋಕ್ಕೆ ಬೋರ್ ಅಂತ. ಯಾ ಅಪ್ಲೋಡ್ ಮಾಡುವಾಗಲೂ ತುಂಬ ಲೇಟ್ ಆಗುತ್ತೆ ಅಲ್ವಾ. ಸೊ ಅದಕ್ಕಾಗಿ ಇದನ್ನು ಕವರ್ ಮಾಡಿಬಿಟ್ಟು ಸೆಟ್ ಮಾಡಿ ಇಟ್ಟು ಬಿಡೋಣ. ಹೊರಗಡೆ ಮಳೆ ತುಂಬಾ ಬರ್ತಾ ಇದೆ. ಇದು ನಾನು ಸ್ಟ್ರೇಟು, ನಾನೇನಾದರೂ ಇಂಪಾರ್ಟೆಂಟ್ ಏನಾದರೂ ಬರೀಲಿಕ್ಕಿದ್ರೆ ಇದರಲ್ಲಿ ಬರೆದಿಟ್ಬಿಡ್ತೇನೆ. ಸ್ವಲ್ಪ ಎದುರು ಕಾಣ್ತಾ ಇದ್ರೆ ನೆನಪಿನಲ್ಲಿ ಇರ್ತದಲ್ವಾ. ಇಂಪಾರ್ಟೆಂಟ್ ಬರ್ತೀವಿ ಆ ರೀತಿ ಮಾಡೋದು ಪರ್ಫೆಕ್ಟ್ ಅಂತ ನನಗೆ ಅನಿಸುತ್ತೆ. ಆ್ಯಂಡ್ ಇದು ನನ್ನ ಅಕ್ಷರವಾಣಿ, ಅಂದರೆ ನಾನು ವಾಣಿ ಕಾಲೇಜಿಗೆ ಹೋಗ್ತಾ ಇದ್ದೆ, ನನ್ನ ಸೆಕೆಂಡ್ ಪಿ ಯು ಸಿ, ಫಸ್ಟ್ ಪಿ ಯು ಸಿ ಅಲ್ಲೇ ಮಾಡಿದ್ದು. ಅದರಲ್ಲಿ ನನಗೆ 28 ಕವನಗಳು ಬಂದಿತ್ತು ಈ ಬುಕ್ನಲ್ಲಿ. ಇದು ಇಲ್ಲೊಂದಷ್ಟಿದೆ, ನೀವು ಕಾಣ್ತಾ ಇಲ್ವಾ, ಇಲ್ಲೊಂದಷ್ಟು ಹೆಸರಿದೆ ನನ್ನದು.
ಇಲ್ಲೊಂದಷ್ಟು ಹೆಸರಿದೆ ನನ್ನದು, ಆ್ಯಂಡ್ ಇಲ್ಲೊಂದಷ್ಟು ಹೆಸರಿದೆ. ಆ್ಯಂಡ್ ಯಾ ಅಷ್ಟೇ, ಮೂರು ಪೇಜ್ನಲ್ಲಿ ಬೇಕಾದಷ್ಟು 28 ಸಾರಿ ನನ್ನ ಹೆಸರು ಪ್ರಿಂಟ್ ಆಗಿದೆ. ಐ ಆಮ್ ಸೋ ಹ್ಯಾಪಿ. ಓ, ಇದು ಇಂಪಾರ್ಟೆಂಟ್. ಇದೆಲ್ಲ ನಾನು ಚಿಕ್ಕಿರುವಾಗ ಬಂದದ್ದು 2017, 2016 ಮತ್ತು 2018 ಆ ಟೈಮಿಗೆ ಬರೆದಂತಹ ಬುಕ್ಸ್ಗಳು. ಸೊ ವರ್ಷ ಆಗ್ತಾ ಬಂತು, 6-7 ವರ್ಷ ಆಗ್ತಾ ಬಂತು ಈಗಾಗಲೇ. ಅದು ಇದರಿಕೊಂಡಿದ್ದೀನಿ. ಇಲ್ಲಿ ನಂದು 2017-18 ಅಲ್ಲಿಯ ಬುಕ್ಕುಗಳು ಮಾತ್ರ ಅಲ್ಲ, ನಾನು ಸೆಕೆಂಡ್ ಇಯರ್ ನಾನು ಸೆಕೆಂಡ್ ಸ್ಟ್ಯಾಂಡರ್ಡ್ಗೆ ಹೋಗ್ತಾ ಇರುವಾಗದ್ದು ಡ್ರಾಯಿಂಗ್ಸ್ ಮಾಡಿದ್ದಾಗಿರ್ಬೋದು, ಏನೇ ಆಗಿರ್ಬೋದು, ಅದೆಲ್ಲವನ್ನು ಕಲೆಕ್ಟ್ ಮಾಡಿಟ್ಕೊಂಡಿದ್ದೇನೆ. ಗೊಂಬೆಯನ್ನು ಕೂಡ ಕಲೆಕ್ಟ್ ಮಾಡಿಟ್ಕೊಂಡಿದ್ದೆ, ಬಟ್ ಕಾರಣಾಂತರಗಳಿಂದ ಅದನ್ನು ಬೇರೆಯವ್ರು ತಗೊಂಡೋಗಿ ಏನೆಲ್ಲ ಆಯಿತು. ಸೊ ಅದನ್ನು ಬಿಟ್ಬಿಡಿ, ನಾವೀಗ ಪ್ರೆಸೆಂಟ್ಗೆ ಬರೋಣ. ಆ್ಯಂಡ್ ಇದು ನನ್ನ ಫೇವ್ರೇಟ್ ಆದಂತಹ ಪರ್ಸ್ ಕಾಣ್ತಾ ಇದೆಯಲ್ಲ, ನಾನು ಯುನಿಕ್ಯೂ. ಇದು ಆನ್ಲೈನಲ್ಲಿ ಅಮೆಝಾನಿಂದ ತರಿಸಿದ್ದು, ನನಗೆ ಆಗ ದುಡ್ಡು ಬರ್ತಿತ್ತಲ್ಲ ಶರ್ಟ್ ಶರ್ಟಿಂದ, ಆಗ ಇದನ್ನೆಲ್ಲ ತರಿಸ್ತಿದ್ದೆ. ಸೊ ಯಾ